ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ವ್ಯವಸ್ಥೆಗೆ ಸ್ವಾಗತ. ಇಂದು ನಾವು BA 3ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿಷಯದ ಭಾರತೀಯ ಕಾವ್ಯಮಾಂಸೆಯಲ್ಲಿ ಬರುವಂಥ ಕಾವ್ಯದಲ್ಲಿ ಅಲಂಕಾರ ಸಿದ್ಧಾಂತದ ಪ್ರಾಮುಖ್ಯತೆಯ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಹಿಂದಿನ ಅವಧಿಯಲ್ಲಿ ನಾವು ಈಗಾಗಲೇ ಅಲಂಕಾರ ಸಿದ್ಧಾಂತದ ಸ್ವರೂಪ, ಅಲಂಕಾರ ಸಿದ್ಧಾಂತದ ಕುರಿತು ಪ್ರಮುಖ ವ್ಯಾಖ್ಯಾನಕಾರರ ವಿಚಾರಗಳನ್ನು ಗಮನಿಸಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ಅಲಂಕಾರ ಸಿದ್ಧಾಂತ ಕಾವ್ಯದಲ್ಲಿ ಅಥವಾ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಹೊಂದಿರುವಂಥ ಸ್ಥಾನ, ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಕಾವ್ಯದಲ್ಲಿ ಅಲಂಕಾರ ಸಿದ್ಧಾಂತ ಬಹಳ ಪ್ರಮುಖವಾದಂಥ ಒಂದು ತತ್ವ ಸಿದ್ಧಾಂತ. ಯಾಕಂದರೆ ಭಾರತೀಯ ಕಾವ್ಯಮಾಂಸೆಯಲ್ಲಿ ಇದರ ಹೆಸರೇ ಭಾರತೀಯ ಕಾವ್ಯಮಾಂಸೆಗೆ ಮೊದಲಿಗೆ ಅಲಂಕಾರ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇವತ್ತಿಗೂ ಆ ಹೆಸರು ಪ್ರಚಲಿತದಲ್ಲಿದೆ. ರಾಜಶೇಖರನ ಕಾವ್ಯಮೀಮಾಂಸೆಯಿಂದ ಈ ಹೆಸರು ನಮಗೆ, ಅಂದರೆ ಕಾವ್ಯಮೀಮಾಂಸೆ ಎಂದು ಬಂತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಇದನ್ನು ಕ್ರಿಯಾಕಲ್ಪ ಅಂತ ಏನು ಕರಿತಿದ್ರು, ಆನಂತರ ಅಲಂಕಾರ ಶಾಸ್ತ್ರ ಅಂತ ಏನು ಕರೀತಾರೆ. ಈ ಅಲಂಕಾರ ಶಾಸ್ತ್ರ ಅಂತಂದರೆ ಯಾಕೆ ಈ ಹೆಸರು ಬಂತು ಅಂದರೆ, ಅಲಂಕಾರಗಳು ಕಾವ್ಯದಲ್ಲಿ ಪ್ರಧಾನವಾಗಿರುವ ಕಾರಣಕ್ಕಾಗಿಯೇ ನಮ್ಮ ಪ್ರಾಚೀನ ಅಲಂಕಾರಿಕರೆಲ್ಲರೂ ಅಲಂಕಾರಗಳಿಗೆ ನೀಡಿದಂಥ ಪ್ರಾಶಸ್ತ್ಯದಿಂದಾಗಿ ಈ ಶಾಸ್ತ್ರಕ್ಕೆ ಅಲಂಕಾರ ಶಾಸ್ತ್ರ ಎಂಬ ಹೆಸರು ಬಂದಿರುವುದನ್ನು ನಾವು ಗಮನಿಸಬೇಕು. ಆನಂತರ ಕಾವ್ಯದ ಆಂತರಿಕವಾದ ಸೌಂದರ್ಯವೇ ಅಲಂಕಾರ ಅನ್ನುವಂಥ ವಿಚಾರ. ಅಲಂಕಾರ ಅಂತಂದರೆ ಹೇಳ್ತಾನೆ, ದಂಡಿಯ ವಿಚಾರವನ್ನು ನೀವು ನೆನಪಿಸ್ಕೊಳ್ರಿ ಅಲ್ಲಿ, ಅಥವಾ ವಾಮನನ ವಿಚಾರವನ್ನು ನೋಡ್ರಿ. ಅವರು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂಥ ಧರ್ಮಗಳೆಲ್ಲ ಅಲಂಕಾರಗಳು ಅಂತ ಒಬ್ಬನು ಹೇಳಿದ್ರೆ, ಸೌಂದರ್ಯವೇ ಅಲಂಕಾರ ಅನ್ನುವಂಥ ವಾಮನನ ವಿಚಾರವನ್ನು ನಾವು ನೋಡಿದ್ರೆ, ಆರಂಭದಲ್ಲಿ ಕಾವ್ಯ ಮೀಮಾಂಸಕರು ಅಲಂಕಾರಗಳನ್ನು ವಿಶಾಲ ಅರ್ಥದಲ್ಲಿ ಅರ್ಥೈಸಿರುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ಅಲಂಕಾರಗಳು ಕಾವ್ಯದ ಆಂತರಿಕವಾದಂತಹ ಸೌಂದರ್ಯವನ್ನು ವರ್ಧಿಸುವಂತಹ, ಹೆಚ್ಚಿಸುವಂತಹ ಒಂದು ಅಂಶಗಳಾಗಿದ್ವು ಅಂತ. ಹಾಗಾಗಿ ಇಂದಿಗೂ ಅಲಂಕಾರಗಳನ್ನು ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ. ಅಲಂಕಾರಗಳನ್ನು ಬಳಸದೆ ಯಾವ ಕವಿಯೂ ಬರೆಯಲು ಸಾಧ್ಯವಿಲ್ಲ. ಅದು ಸಹಜವಾಗಿ ಕವಿಯ ರಚನೆಯೊಳಗೆ ಬಂದಿರುವಂಥದ್ದು. ಆನಂತರ ಕಾವ್ಯದಲ್ಲಿ ಬಳಕೆಗೊಳ್ಳುವಂತಹ ಶಬ್ದ ಅರ್ಥಗಳ ಸೌಂದರ್ಯಕ್ಕೆ ಪೂರಕವಾಗುವ ರಚನೆಯ ವೈಚಿತ್ರ್ಯ ಅಂತ ಇದನ್ನು ಕವಿಗಳು ಗುರುತಿಸಿದ್ದಾರೆ. ಅಲಂಕಾರಿಕರು ಇವುಗಳನ್ನು ರಚನಾ ವೈಚಿತ್ರ್ಯ ಅಂತ ಕರೆದಿದ್ದಾರೆ. ನಾವು ಭಾಮಹನ ವಿಚಾರವನ್ನು ಗಮನಿಸುವುದಾದರೆ, ಆತ ಇದನ್ನು ವಕ್ರೋಕ್ತಿ ಅಂತ ಹೇಳ್ತಾನೆ. ಅದು ವಕ್ರೋಕ್ತಿ ಅನ್ನುವಂತಹ ಪದಕ್ಕೆ ವಿಶಾಲವಾದಂತಹ ಅರ್ಥವನ್ನು ಕೊಡ್ತಾನೆ. ಈ ವಕ್ರೋಕ್ತಿಯಿಂದಲೇ ಈ ಶಬ್ದ ಮತ್ತು ಅರ್ಥ ಈ ಎರಡಕ್ಕೂ ಒಂದು ವೈಶಿಷ್ಟ್ಯತೆ ಬರುತ್ತದೆ. ಈ ವೈಶಿಷ್ಟ್ಯತೆಯಿಂದಲೇ ಕಾವ್ಯ ಎಲ್ಲರಿಗೂ ಅದು ಹಿಡಿಸುತ್ತದೆ ಅಥವಾ ಶೋಭಿಸುತ್ತದೆ ಅನ್ನುವಂಥ ವಿಚಾರವನ್ನು ಭಾಮ ಹೇಳ್ತಾನೆ ಅಂತ. ಮತ್ತು ಅಲಂಕಾರಗಳು ಕಾವ್ಯದಲ್ಲಿನ ಅಭಾವವನ್ನು ನಿವಾರಿಸುತ್ತವೆ. ಕಾವ್ಯದಲ್ಲಿ ಇರುವಂಥ ಕೊರತೆಯನ್ನು ಈ ಅಲಂಕಾರಗಳು ನಿವಾರಿಸುತ್ತವೆ. ಆದ ಕಾರಣ ಪ್ರಾಚೀನ ಕೃತಿಗಳಲ್ಲಿ ಅಲಂಕಾರಗಳ ಬಾಹುಳ್ಯವತೆಯನ್ನು ಗಮನಿಸ್ತೀವಿ. ಇಂದಿಗೂ ನಾವು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಉಪಮಾ ಲೋಲ ಅನ್ನುವಂಥ ಬಿರುದನ್ನು ಕವಿಗಳಿಗೆ ನೀಡಲು ಕಾರಣ ಈ ಅಲಂಕಾರಗಳೇ ಪ್ರಧಾನವಾಗಿ ನಾವು ಗಮನಿಸಿರುವುದು. ಅಂದರೆ ಅಲಂಕಾರಗಳನ್ನು ಕಾವ್ಯದಲ್ಲಿ ನಿರೀಕ್ಷಿಸುವುದು ಓದಗರಿಗೂ ಅದು ಸಹಜವಾಗಿರುವಂಥದ್ದು, ಬಳಸುವುದು ಆ ಕವಿಗಳಿಗೂ ಅದು ಸಹಜವಾಗಿರುವಂತಹ ಕ್ರಿಯೆ ಎಂದು ತೋರುತ್ತದೆ. ಹಾಗಾಗಿ ಅಲಂಕಾರಗಳು ಈ ಕಾವ್ಯದಲ್ಲಿರುವಂಥ ಅಭಾವವನ್ನು ನೀಗಿಸಲು, ಅದರ ನಿರಸತೆಯನ್ನು ಹೋಗಿಸಲು, ಯಾಕಂತಂದರೆ ಕಾವ್ಯ ಭಾಷೆಗೂ ಶಾಸ್ತ್ರ ಮತ್ತು ಆಡು ಭಾಷೆಗೂ ವ್ಯತ್ಯಾಸವಿದೆ. ಮಾತನಾಡುವಂತಹ ಈ ಭಾಷೆ, ನಾವು ಬಳಸುವಂತಹ ಭಾಷೆ ಮತ್ತು ಅದು ಶಾಸ್ತ್ರ ಭಾಷೆಗೂ ಭಿನ್ನವಾದಂಥದ್ದು ಕಾವ್ಯ ಭಾಷೆ. ಈ ಕಾವ್ಯ ಭಾಷೆಗೆ ವೈಶಿಷ್ಟ್ಯತೆ ಯಾವುದರಿಂದ ಬರುತ್ತದೆ ಅಂತಂದರೆ, ಅದು ಅಲಂಕಾರಗಳಿಂದ ಬರುತ್ತದೆ ಅಂತ. ಸಹಜವಾಗಿ ಸರಳವಾಗಿ ಹೇಳಿದರೆ ಅದು ಕಾವ್ಯವಾಗಲ್ಲ, ಅದು ಹೇಳುವಂತಹ ರೀತಿಯಲ್ಲೇ ತನ್ನ ವೈಶಿಷ್ಟ್ಯತೆಯನ್ನು ಹೊಂದಿದೆ, ಅಲಂಕಾರವನ್ನು ಒಳಗೊಂಡಿದೆ ಅಂತ ನಾವು ನೋಡುತ್ತೇವೆ. ಆನಂತರ
ಅಲಂಕಾರ ಪ್ರಸ್ಥಾನದ ಆದಿ ಆದ್ಯ ಪುರುಷ ಭಾಮಹನ ಕಾವ್ಯದಲ್ಲಿ ಅಲಂಕಾರಗಳೇ ಪ್ರಧಾನ ಅಂತ ಆತ ಹೇಳ್ತಾನೆ. ಅಲಂಕಾರ ಸಿದ್ಧಾಂತದ ಮಹತ್ವವನ್ನು ಹೇಳಿದಂತ ಅಲಂಕಾರಗಳನ್ನು ಹೆಚ್ಚು ಅಲಂಕಾರಗಳೇ ಕಾವ್ಯಕ್ಕೆ ಮೂಲ ಅಂತ ಹೇಳಿದಂತ. ಹೆಣ್ಣಿನ ಮುಖವು ಅಂದವಾಗಿದ್ದರು ಒಡವೆಗಳಿಲ್ಲದಿದ್ದರೆ ಶೋಭಿಸುವುದಿಲ್ಲ, ಹಾಗೆ ಕಾವ್ಯಕ್ಕೆ ಅಲಂಕಾರಗಳು ಇಲ್ಲದೇ ಇದ್ದರೆ ಅವು ಕಾವ್ಯ ಶೋಭಿಸುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಅಂದರೆ ಅಲಂಕಾರಗಳು ಅವಶ್ಯಕವಾಗಿ ಕಾವ್ಯಕ್ಕೆ ಇರಲೇಬೇಕಾದಂತಹ ಅಂಶಗಳು ಅಂತ ಹೇಳ್ತಾನೆ. ಅದೇ ರೀತಿ ಸೂರ್ಯ ಮುಳುಗಿದ ಚಂದ್ರ ಹೊಳೆಯುತ್ತಾನೆ, ಹಕ್ಕಿಗಳು ಗೂಡನ್ನು ಸೇರುತ್ತವೆ ಅನ್ನುವಂತಹ ಈ ಸಾಧಾರಣವಾದಂತಹ ವ್ಯಾಖ್ಯೆಗಳು ಇವು ಕಾವ್ಯ ಆಗುವುದಿಲ್ಲ ಅನ್ನುವಂಥ ವಿಚಾರವನ್ನು ಅವು ವಾರ್ತೆ ಅಂತ ಆತ ಕರೀತಾನೆ ಅಂತ. ಅದರಿಂದ ಕಾವ್ಯ ಭಾಷೆಗೆ ಕಾವ್ಯ ಭಾಷೆ ವಿಶಿಷ್ಟವಾದಂಥದ್ದು ಅನ್ನುವಂಥ ವಿಚಾರವನ್ನು ಈ ಮಾತಿನಿಂದ ನಾವು ನೋಡಬಹುದು. ಆನಂತರ ಕಾವ್ಯದ ರೀತಿ ಮಾರ್ಗ ಯಾವುದೇ ಆಗಿರಲಿ ಅದರ ನಿಶ್ಚಯ ಅಥವಾ ನಿರ್ಣಯ ಆಗಬೇಕಾದ್ರೆ ಕಾವ್ಯದಲ್ಲಿ ಮಾರ್ಗದ ನಿರ್ಣಯ ಅದು ಅಲಂಕಾರಗಳಿಂದ ಆಗತಕ್ಕದ್ದು ಎಂಬ ಮಾತನ್ನು ಭಾಮ ಹೇಳ್ತಾನೆ. ವೈದರ್ಭಿಯಾಗಿರಲಿ ಗೌಡಿಯಾಗಿರಲಿ ಅಲಂಕಾರಗಳಿಂದ ಕೂಡಿದ್ದಾಗ ಮಾತ್ರ ಶ್ರೇಷ್ಠ ಎನಿಸುತ್ತದೆ ಅನ್ನುವಂಥ ವಿಚಾರ ಇರುವ ಕಾರಣವಾಗಿಯೇ ಈ ವಕ್ರತೆ ಅಲಂಕಾರಗಳಿಂದ ಬಂದಿರುವ ಕಾರಣ ಅದು ಬಹಳಷ್ಟು ಮುಖ್ಯ ಅಂತ ಭಾಮಹನ ಇನ್ನೊಂದು ವಿಚಾರವನ್ನು ಇಲ್ಲಿ ನಾವು ನೋಡ್ತಕ್ಕದ್ದು. ವಕ್ರಾಭಿಧೇಯ ಶಬ್ದೋರಿಷ್ಠ ವಾಚನಂ ಅಲಂಕೃತಿ ಅನ್ನುವಂಥದ್ದು. ಅಂದರೆ ಶಬ್ದ ಮತ್ತು ಅರ್ಥಗಳೆರಡರಲ್ಲಿಯೂ ಕಂಡುಬರುವ ವಕ್ರೋಕ್ತಿಯನ್ನು ಮಾತ್ರ ಅಲಂಕಾರವೆಂದು ಒಪ್ಪಬೇಕು ಎಂದು ಭಾಮಹ ಹೇಳ್ತಾನೆ. ಅಂದರೆ ಶಬ್ದ ಅರ್ಥಗಳ ಎರಡರಲ್ಲಿ ಕಂಡುಬರುವಂಥದ್ದು ಅದು ವಕ್ರೋಕ್ತಿ, ಆ ವಕ್ರೋಕ್ತಿಯೇ ಅಲಂಕಾರ ಅನ್ನುವಂಥದ್ದನ್ನು. ಈ ವಕ್ರೋಕ್ತಿ ಅನ್ನುವಂಥದ್ರೆ ಕೊಂಕು ನುಡಿ ಭಾಗ್ಯದ ಉಕ್ತಿ ಅನ್ನುವಂಥ ಅಷ್ಟೇ ಅಲ್ಲ, ಅದು ಉಕ್ತಿ ವೈಚಿತ್ರ್ಯ ಅನ್ನುವಂತಹ ಮಾತನ್ನು ಅಲ್ಲಿ ಗಮನಿಸ್ತಕ್ಕದ್ದು. ಆನಂತರ ಅಲಂಕಾರದ ಮಹತ್ವವನ್ನು ನೋಡೋದಾದರೆ ಕಾವ್ಯ ಭಾಷೆಗೂ ಸಾಮಾನ್ಯ ಭಾಷೆಗೂ ಪ್ರಮುಖ ವ್ಯತ್ಯಾಸಕ್ಕೆ ಕಾರಣವಾದಂಥದ್ದು ಅಲಂಕಾರಗಳು ಅನ್ನೋದನ್ನು ನಾವು ನೋಡ್ತೀವಿ. ಅಂತಂದರೆ ಈಗ ನಮ್ಮ ಕವಿಗಳ ರಚನೆಯನ್ನು ಗಮನಿಸ್ರಿ. ಪುರದ ಪುಣ್ಯಂ ಪುರುಷರು ಪುಂದಿ ಹೋಗುತ್ತಿದೆ ಅನ್ನುವಂಥ ಮಾತನ್ನು ನೋಡ್ರಿ. ಹರಿಶ್ಚಂದ್ರ ರಾಜ ಆತ ಮನೆ ಮಠವನ್ನು ತೇಜಿಸಿ ಹೋಗ್ತಾ ಇರುವಂಥ ಚಿತ್ರಣ. ಹರಿಶ್ಚಂದ್ರ ಹೋಗುತ್ತಿದ್ದಾನೆ ಕಾಡಿಗೆ ಅಂತ ಹೇಳುವುದಿಲ್ಲ, ಪುರದ ಪುಣ್ಯವೇ ಪುರುಷ ರೂಪದಲ್ಲಿ ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದನ್ನು ಗಮನಿಸಿದ್ರೆ ಕಾವ್ಯ ಭಾಷೆಯ ಈ ಸೊಗಸಿಗೆ ಅಲಂಕಾರಗಳೇ ಕಾರಣ ಅನ್ನೋದನ್ನು ನಾವು ಗಮನಿಸಬಹುದು ಅಂತ. ವಕ್ರೋಕ್ತಿಯಿಂದ ಕೂಡಿದ್ದಾಗಲೇ ಕಾವ್ಯವಾಗುವುದು, ಭಾಗ್ಯದ ಉಕ್ತಿ ಕೊಂಕು ನುಡಿ ಅನ್ನುವುದನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಇದನ್ನು ನಾವು ಅಂದರೆ ಅಲಂಕಾರಗಳು ಇವು ಕೊಂಕು ಅಥವಾ ವಕ್ರೋಕ್ತಿ ಅನ್ನುವಂಥದ್ದು. ವಕ್ರೋಕ್ತಿ ಇಲ್ಲದಿದ್ದರೆ ಅಲಂಕಾರವಿಲ್ಲ. ಸ್ವಭಾವೋಕ್ತಿಯನ್ನು ಕೆಲವರು ಮಾತ್ರ ಅಲಂಕಾರವೆನ್ನುತ್ತಾರೆ. ಭಾಮಹನ ಒಂದು ವಿಚಾರನ ಇಲ್ಲಿ ನಾವು ಪ್ರಸ್ತಾಪಿಸ್ತಾ ಇದ್ದೀವಿ. ವಕ್ರೋಕ್ತಿ ಇಲ್ಲದೆ ಅಲಂಕಾರವಿಲ್ಲ, ಸ್ವಭಾವೋಕ್ತಿಯನ್ನು ಕೆಲವರು ಮಾತ್ರ ಅಲಂಕಾರ ಎನ್ನುತ್ತಾರೆ ಅಂತ ಹೇಳ್ತಾನೆ. ಈ ವಕ್ರೋಕ್ತಿ ಅಂದರೆ ಇದೇ ಕಾವ್ಯದಲ್ಲಿ ಮುಖ್ಯ ಅನ್ನುವಂಥ ವಿಚಾರ. ಆದರೆ ದಂಡಿ ಈ ವಿಚಾರವನ್ನು ಖಂಡಿಸ್ತಾನೆ. ಸ್ವಭಾವೋಕ್ತಿಯೂ ಸಹ ಅದು ಸಂದರ್ಭ ವಶದಿಂದ ಕಾವ್ಯತ್ವ ಪಡೆಯುತ್ತದೆ, ಅಂದರೆ ಕಾವ್ಯದಲ್ಲಿ ಪ್ರಮುಖವಾಗುತ್ತದೆ ಅನ್ನುವಂಥ ವಿಚಾರ ದಂಡಿ ಹೇಳ್ತಾನೆ. ಆನಂತರ ನಾವು ನೋಡೋದಾದರೆ ದಂಡಿಯೇ ಗುಣ ಪ್ರತಿಪಾದಕ, ಅಂದರೆ ಗುಣಗಳಿಗೆ ಹೆಚ್ಚು ಮಹತ್ವ ಕೊಟ್ಟರೂ ಸಹ ಆತ ಅಲಂಕಾರಗಳನ್ನು ಅಲ್ಲಗಳೆಯಲಿಲ್ಲ. ಅಲಂಕಾರಗಳ ಮಹತ್ವವನ್ನು ಒಪ್ಪಿಕೊಂಡಿದ್ದಾನೆ, ಹಾಗಾಗಿ ಹೇಳ್ತಾನೆ ಅಲಂಕಾರಗಳ ಅರ್ಥವನ್ನು ವಿಶದೀಕರಿಸ್ತಾನೆ. ಕಾವ್ಯಕ್ಕೆ ಶೋಭೆಯನ್ನುಂಟು ಮಾಡುವಂತಹ ಧರ್ಮಗಳೆಲ್ಲವೂ ಅಲಂಕಾರ. ಕಾವ್ಯ ಶೋಭಾಕರ ಧರ್ಮಾನ ಅಲಂಕಾರ ಪ್ರತ್ಯಕ್ಷತೆ ಅನ್ನುವಂಥ ಸೂತ್ರವನ್ನು ನಾವು ನೋಡಿದ್ದೀವಿ. ಹಾಗಾಗಿ ಕಾವ್ಯದ ಶೋಭೆಯನ್ನು ಹೆಚ್ಚಿಸುವಂತಹ ಧರ್ಮಗಳೆಲ್ಲ ಅಲಂಕಾರಗಳು. ಆ ಧರ್ಮ ಅಂದರೆ ಅಂಶಗಳು, ಅಂಥ ಅಂಶಗಳಲ್ಲಿ ಗುಣಗಳೂ ಸೇರುತ್ತವೆ ಅಂತ ಹೇಳ್ತಾನೆ. ಆದರೆ ಗುಣಗಳಿಗೆ ಆತ ಹೆಚ್ಚು ಮಹತ್ವ ನೀಡಿ ಈ ಗುಣಗಳನ್ನು ಆತ ವಿಶಿಷ್ಟ ಅಲಂಕಾರಗಳು ಎಂದು ಅಲಂಕಾರ ಪರಿಧಿಗೆ ತಂದಿರುವುದು ವಿಶೇಷ, ಮತ್ತು ರೂಪಕಾದ ಅಲಂಕಾರಗಳನ್ನು ಸಾಧಾರಣ ಅಲಂಕಾರಗಳೆಂದು ಅವುಗಳನ್ನು ಒಪ್ಪಿಕೊಂಡಿರುವುದು. ಅಂದರೆ ಈ ಗುಣ ಮತ್ತು ಅಲಂಕಾರಗಳಿಂದ ಕೂಡಿರುವಂಥದ್ದು ಕಾವ್ಯವಾಗುತ್ತದೆ ಅನ್ನುವುದನ್ನು ಆತ ಹೇಳ್ತಾನೆ. ಅಲಂಕಾರಗಳನ್ನು ಆತ ತಿರಸ್ಕರಿಸಲಿಲ್ಲ ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕಾಗಿದೆ. ಆನಂತರ ವಾಮನನು ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ಅಲಂಕಾರ ಸಿದ್ಧಾಂತದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದಿರುವುದನ್ನು ಕಾಣುತ್ತೇವೆ.
ಈ ವಾಮನ ರೀತಿರಾತ್ಮಕ ಕಾವ್ಯಶ ಅಂತ ಹೇಳಿದಾತ ರೀತಿಯ ಕಾವ್ಯದಲ್ಲಿ ಮುಖ್ಯ ಅಂತ ಹೇಳಿದರೂ ಸಹ ಅಲಂಕಾರಗಳನ್ನು ಆತ ಬಿಟ್ಕೊಡ್ಲಿಲ್ಲ. ಅಲಂಕಾರಗಳನ್ನು ಸಹ ಆತ ಕಾವ್ಯ ತತ್ವದಲ್ಲಿ ತನ್ನ ವಿಶ್ಲೇಷಣೆಯಲ್ಲಿ ಅಳವಡಿಸಿಕೊಂಡ. ಕಾವ್ಯವು ಅಲಂಕಾರಗಳಿಂದ ಗ್ರಾಹ್ಯವಾಗುತ್ತದೆ ಅನ್ನುವಂಥ ಮಾತು, ಕಾವ್ಯಂ ಗ್ರಾಹ್ಯಂ ಅಲಂಕಾರ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸೌಂದರ್ಯವೇ ಅಲಂಕಾರ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ ಅಂತ. ಅವುಗಳನ್ನು ಒಪ್ಪಿಕೊಂಡು ಗುಣಗಳನ್ನು ಸಹ ಒಪ್ಪತ್ತಾನೆ. ಅಂದರೆ ಗುಣಗಳು ಸಹ ನಿತ್ಯ ಅಲಂಕಾರಗಳು ಅಂತ ಹೇಳ್ತಾನೆ ಅಂತ. ಅಂದರೆ ಕಾವ್ಯದ ಶೋಭೆಯನ್ನು ಹೆಚ್ಚಿಸುವಂತಹವು ಗುಣಗಳು, ಈ ಅದರಲ್ಲಿ ಅಲಂಕಾರಗಳು ಅವುಗಳಿಗೆ ಪೂರಕ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೇತುತ್ವ ಅಂದರೆ ಅವುಗಳ ಅಂದರೆ ಗುಣಗಳ ಮಹತ್ವವನ್ನು ಹೆಚ್ಚಿಸುವಂಥವು ಅಲಂಕಾರಗಳು ಅಂತ. ಗುಣಗಳು ನಿತ್ಯ ಅಲಂಕಾರಗಳು, ರೂಪಕಾದಿ ಅಲಂಕಾರ, ಗೌಣಾಲಂಕಾರಗಳು ಅಂತ ಆತನು ಸಹ ದಂಡಿಯಂತೆ ಹೇಳಿರುವುದನ್ನು ಗಮನಿಸ್ತೀವಿ. ಆನಂತರ ಇನ್ನುಳಿದ ಅಲಂಕಾರಗಳನ್ನು ಗಮನಿಸುವುದಾದರೆ, ಈ ಉದ್ಭಟ ರುದ್ರಟ ಆದಿಗಳು ಬಾಮನ ಅನುಯಾಯಿಗಳಾಗಿದ್ದಾರೆ. ಅಲಂಕಾರ ಪ್ರಸ್ಥಾನದ ಇವರು ಅಲಂಕಾರ ಪ್ರಸ್ಥಾನದಲ್ಲಿ ಬರುವಂಥವರೇ. ಅಲಂಕಾರಗಳನ್ನು ಮುಖ್ಯ ಎಂದು ಪರಿಗಣಿಸಿ ವಾಮನ ವಿಚಾರಗಳನ್ನು ಒಪ್ಪಿಕೊಂಡಂಥವರು. ಹೀಗಾಗಿ ಇವರ ಕೃತಿಗಳಲ್ಲಿ ಅಲಂಕಾರಗಳ ವಿವರಣೆ ಬಹಳ ವಿಸ್ತಾರವಾಗಿ ಬಂದಿರುವುದನ್ನು, ಅಲಂಕಾರಗಳ ಸಂಖ್ಯೆ ಹೆಚ್ಚಿರುವುದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಧ್ವನಿ ಸಿದ್ಧಾಂತ ಕಾಲದಲ್ಲಿ ಆನಂದವರ್ಧನಾದಿಗಳು ಈ ಅಲಂಕಾರಗಳನ್ನು ಒಪ್ಕೋತಾರೆ. ಅಲಂಕಾರಗಳ ಸ್ಥಾನ ನಿರ್ದೇಶನವನ್ನು ಮಾಡ್ತಾರೆ. ಅಲಂಕಾರಗಳೇ ಸರ್ವಸ್ವ ಅಲ್ಲ, ಅವು ರಸಕ್ಕೆ ಅಧೀನವಾಗಿ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಅಲಂಕಾರಗಳನ್ನು ಅವರು ತಿರಸ್ಕರಿಸುವುದಿಲ್ಲ. ಆನಂದವರ್ಧನ ಹೇಳ್ತಾನೆ, ರಸಾಕ್ಷಿಪ್ತವಾದ ಮನಸ್ಸಿನಿಂದ ಅಪ್ರಯತ್ನಪೂರ್ವಕವಾಗಿ ಯಾವುದರ ಬಂಧ ಅಥವಾ ರಚನೆ ಸಾಧ್ಯವೋ ಅದನ್ನು ಮಾತ್ರ ಅಲಂಕಾರವೆಂದು ಭಾವಿಸುವುದು ಧ್ವನಿ ಸಿದ್ಧಾಂತದ ಅಭಿಪ್ರಾಯ ಅಂತ ಹೇಳ್ತಾನೆ. ಅಂದರೆ ಅಲಂಕಾರಗಳು ಕಾವ್ಯದಲ್ಲಿ ಬರಬೇಕು, ಅವು ರಸಕ್ಕೆ ಅಧೀನವಾಗಿ ರಸಾಕ್ಷಿಪ್ತವಾದ ಕವಿ ಮನಸ್ಸಿನಿಂದ ಬಂದಿರುವಂಥದ್ದು, ಅಪ್ರಯತ್ನ ಅಂದರೆ ಹೆಚ್ಚಿನ ಪ್ರಯತ್ನ ಮಾಡದೆ ಸಹಜವಾಗಿ ಬಂದಿರುವಂಥದ್ದಾಗಿರಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ಅಲಂಕಾರಗಳಿಗೆ ಸ್ಥಾನವನ್ನು ನೀಡ್ತಾನೆ. ಆನಂತರ ಅಲಂಕಾರದ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಇದರಲ್ಲಿ ಕುಂತಕನನ್ನು ನಾವು ನೋಡತಕ್ಕದ್ದು. ಯಾಕಂದರೆ ಕುಂತಕ ಅಲಂಕಾರಗಳನ್ನು ಕಾವ್ಯದ ಹೊರ ಆಭರಣಗಳೆಂದು ಹೇಳದೆ ಅವು ಕಾವ್ಯದಲ್ಲಿ ಸಹಜವಾಗಿ ಇರುವಂಥ ಆಂತರಿಕ ಅಂಗ ಅನ್ನೋದನ್ನು ಹೇಳ್ತಾನೆ. ವಕ್ರ ಕವಿ ವ್ಯಾಪಾರದಿಂದ ಮೂಡಿ ಬಂದ ಕಾವ್ಯದಲ್ಲಿ ಅಲಂಕಾರಗಳು ಸಹಜವಾಗಿ ಮೂಡಿ ಬರುತ್ತವೆ ಅನ್ನುವಂಥ ವಿಚಾರ. ಆತ ಪಾಮಹನ ವಕ್ರತೆ ಅನ್ನುವಂಥ ತತ್ವವನ್ನು ವಕ್ರೋಕ್ತಿ ಜೀವಿತ ಕೃತಿಯಲ್ಲಿ ಬಹಳ ವಿಸ್ತಾರ ಮತ್ತು ವ್ಯಾಪಕ ಅರ್ಥದಲ್ಲಿ ಬಳಸ್ಕೋತಾನೆ. ಇಲ್ಲಿ ಕುಂತಕನ ಒಂದು ವಿಚಾರ ಗಮನಾರ್ಹ. ಆತ ಒಂದು ವಿಚಾರವನ್ನು ಹೇಳ್ತಾನೆ, ಮಯೂರಾಂಡಸ್ಯ ನ್ಯಾಯ ಅನ್ನುವಂಥದ್ದು. ಮಯೂರಾಂಡಸ್ಯ ನ್ಯಾಯ ಅಂದರೆ ನವಿಲಿನ ಮೊಟ್ಟೆಯಲ್ಲಿರುವಂತಹ ರಸದಲ್ಲಿಯೇ ಅದರ ಬಣ್ಣದ ಗೆರೆಗಳಿರುತ್ತವೆ. ಅಂದರೆ ನವಿಲಿಗೆ ಇರುವಂತಹ ಅದರ ಬಣ್ಣದ ಏನು ಗರಿಗಳಿವೆ ಅವು ಅದರ ಮೊಟ್ಟೆಯ ರಸದಲ್ಲೇ ಇರುತ್ತವೆ. ಕಾವ್ಯದಲ್ಲೂ ಹಾಗೆ ಅಲಂಕಾರಗಳು ಕಾವ್ಯ ನಿರ್ಮಾಣ ಕಾಲದಲ್ಲೇ, ಕಾವ್ಯದ ಹುಟ್ಟಿನ ಕಾಲದಲ್ಲೇ ಅಲಂಕಾರಗಳು ಬಂದಿರುತ್ತವೆ, ಅವು ಸಹಜವಾಗಿರುತ್ತವೆ. ಅಭಿದಾ ಪ್ರಕಾಶ ಪ್ರಕಾರ ವಿಶೇಷ ಅಂತ ಕುಂತಕ ಕರೀತಾನೆ. ಅಂತಂದರೆ ಅವು ಈ ಕವಿ ಪ್ರತಿಭೆಯಿಂದ ಸಹಜವಾಗಿ ಹುಟ್ಟಿರುವಂತಹವು ಅಲಂಕಾರಗಳು ಅಂತ ಹೇಳಿ, ಅಲಂಕಾರಗಳನ್ನು ಅವು ಸಹಜವಾಗಿ ಅಂದರೆ ಬರಬೇಕು ಅನ್ನುವುದನ್ನು ನಿರೀಕ್ಷಿಸ್ತಾನೆ. ಗುಣಗಳು ಅಂತ ಹೇಳ್ತಾನೆ, ಗುಣಗಳು ಶೌರ್ಯದಂತೆ ಆತ್ಮಧರ್ಮಗಳಾದರೆ ಅಲಂಕಾರಗಳು ಹಾರದಂತೆ ಆತ್ಮದ ಕಾಂತಿಯನ್ನು ಹೆಚ್ಚಿಸ್ತವೆ ಅಂತ ಜಗನ್ನಾಥ ಹೇಳ್ತಾನೆ. ಇಲ್ಲಿ ಜಗನ್ನಾಥನ ವಿಚಾರವನ್ನು ಗಮನಿಸುವುದಾದರೆ, ಈತ ಗುಣ ಮತ್ತು ಅಲಂಕಾರ ಎರಡಕ್ಕೂ ಮಹತ್ವವನ್ನು ಕೊಡ್ತಾನೆ. ಗುಣಗಳಿಗೆ ಶೌರ್ಯದ ಹಾಗೆ ಆತ್ಮಧರ್ಮ ಅದು, ಅಲಂಕಾರ ಅನ್ನೋದು ಅದು ಆಹಾರದಂತೆ ಆತ್ಮದ ಕಾಂತಿಯನ್ನು ಪ್ರಕಾಶವನ್ನು ಹೆಚ್ಚಿಸುವಂಥದ್ದು ಅಂತ ಹೇಳ್ತಾನೆ. ಹೀಗೆ ಅಲಂಕಾರಗಳನ್ನು ಎಲ್ಲ ಲಾಕ್ಷಣಿಕರು ಒಪ್ಪಿಕೊಂಡಿದ್ದಾರೆ, ಎಲ್ಲ ಲಾಕ್ಷಣಿಕೂ ಅಲಂಕಾರಗಳ ಮಹತ್ವವನ್ನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಕ್ಕದ್ದು ಅಂತ. ಒಟ್ಟಿನಲ್ಲಿ ಕಾವ್ಯತತ್ವ ಚಿಂತನೆಯಲ್ಲಿ ಭಾರತೀಯ ಕಾವ್ಯಮೋಶಿಲಿ ಅಲಂಕಾರ ಸಿದ್ಧಾಂತ ಒಂದು ಪ್ರಮುಖ ಸಿದ್ಧಾಂತ ಅನ್ನೋದನ್ನು ಇವತ್ತಿಗೂ ಸಹ ಕವಿಗಳ ಒಂದು ರಚನೆಗಳಲ್ಲಿ ನಾವು ಅಲಂಕಾರಗಳನ್ನು ಬಳಕೆಯನ್ನು ನೋಡ್ತೀವಿ. ಆ ಅಲಂಕಾರಗಳು ಸಹಜವಾಗಿರತಕ್ಕದ್ದು, ಅತಿಯಾದಂತಹ ಅಂದರೆ ಅನವಶ್ಯಕವಾದ ಅಲಂಕಾರಗಳನ್ನು ಸಂದರ್ಭಕ್ಕೆ ಅನುಗುಣವಲ್ಲದೇ ಇರುವಂತಹ ಅಲಂಕಾರಗಳನ್ನು ಬಳಸದೆ ಅವು ಸಹಜವಾಗಿ ಕವಿ ಕಾವ್ಯದ ನಿರ್ಮಿತಿಯ ಕಾಲದಲ್ಲಿ ಪ್ರತಿಭೆಗೆ
ಅಧೀನವಾಗಿ ಬರುವಂತಹ ಅಲಂಕಾರಗಳು ಅವು ಕಾವ್ಯಕ್ಕೆ ಅನಿವಾರ್ಯ ಅವಶ್ಯಕ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಈ ಅವಧಿಯನ್ನು ತಾವು ಆಲಿಸಿದ್ದಕ್ಕೆ